ಫ್ರೆಂಡ್ಸ್ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇಂದು ನಾವು ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ಪ್ರಶ್ನೆಗಳ ಬಗ್ಗೆ ಅಧ್ಯಯನ ಮಾಡೋಣ ಈ ಒಂದು ವಿಷಯವನ್ನ ಯಾಕೆ ತಗೊಂಡಿದೀವಿ ಅಂತಂದ್ರೆ ಈಗ ಬರ್ತಕ್ಕಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಾದಂತಹ ಎಸ್ ಟಿ ಎಫ್ ಟಿ ಎಕ್ಸಾಮ್ಸ್ಗಳಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಸೊ ಆ ಒಂದು ಕಾರಣಕ್ಕಾಗಿ ನಾವು ಇವತ್ತು ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳನ್ನು ತಗೊಂಡಿದ್ದೀವಿ ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬಲ್ಬಟನ್ ಅನ್ನ ಪ್ರೆಸ್ ಮಾಡಿ ಸ್ನೇಹಿತರೆ ಹಾಗಿದ್ರೆ ನೋಡೋಣ ಮೊದಲನೇದಾಗಿ ತಿರುಮಲೆ ರಾಜಮ್ಮನವರ ಕಾವ್ಯನಾಮ ಯಾವುದು ಯಾವುದಪ್ಪ ಅಂತಂದ್ರೆ ಭಾರತಿ ಅದೇ ತರನೆ ಕುಡುಕರ ಭಾಷೆಯಂತೆ ಕಾವ್ಯ ರಚಿಸಿದ ಕವಿ ಯಾರು ಅಂದ್ರೆ ತಮ್ಮ ಕವನಗಳಲ್ಲಿ ಕುಡುಕರ ಭಾಷೆಯಂತೆ ಕುಡುಕರು ಯಾವ ರೀತಿಯಾಗಿ ಮಾತಾಡ್ತಾರಲ್ಲ ಸೊ ಆ ಭಾಷೆಯನ್ನು ಯೂಸ್ ಮಾಡಿಕೊಂಡು ಕಾವ್ಯವನ್ನ ರಚಿಸಿದಂತಹ ಶ್ರೇಷ್ಠ ಕವಿ ಯಾರಪ್ಪ ಇಲ್ಲಿ ಅಂತಂದ್ರೆ ಜಿ ಪಿ ರಾಜ ರತ್ನಂ ಹೌದಾ ಅದೇ ತರನೆ ಮುಂದಿನ ಪ್ರಶ್ನೆ ನೋಡುವುದಾದರೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಎಂದು ಹೇಳಿದ ಕವಿ ಯಾರು ಇಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಉತ್ತರ ಡಿ ವಿ ಜಿ ಡಿ ವಿ ಗುಂಡಪ್ಪನವರು ಈ ಮೇಲಿನ ವಾಕ್ಯವನ್ನ ಹೇಳಿದ್ದಾರೆ ಅದೇ ತರನೇ ಮುಂದಿನ ಒಂದು ಪ್ರಶ್ನೆ ನಡೆಗೆ ಸಾಗೋಣ ರನ್ನನ ಕುಲಕಸುಬು ಯಾವುದು ರನ್ನ ಕವಿದ್ನ ಆತನ ಕುಲಕಸುಬು ಯಾವುದು ಅಂತ ಕೇಳಿದರೆ ಸ್ನೇಹಿತರೆ ಇಲ್ಲಿ ಸರಿಯಾದಂತಹ ಉತ್ತರ ಸಿ ಬಳೆ ಮಾರುವುದು ಅದೇ ತರನೇ ಮುಂದಿನ ಪ್ರಶ್ನೆ ಜಗವೆಲ್ಲ ನಗುತ್ತಿರಲಿ ಜಗದಳವು ನನಗಿರಲಿ ಎಂದ ಕವಿ ಯಾರು ಅಂತ ಕೇಳಿದಾರೆ ಇಲ್ಲಿ ಸರಿಯಾದಂತಹ ಉತ್ತರ ಈಶ್ವರ್ ಸಣಕಲ್ಲ ಈಶ್ವರ್ ಸಣಕಲ್ಲರವರು ಮೇಲಿನ ವಾಕ್ಯವನ್ನ ಹೇಳಿದ್ದಾರೆ ಅದೇ ತರನೆ ಮುಂದಿನ ಒಂದು ಪ್ರಶ್ನೆ ಸಾಗೋಣ ಬೇವು ಬೆಲ್ಲದೊಳಿಡಲೇನು ಫಲ ಹಾವಿಗೆ ಹಾಲ ಹಾಲೆರೆದರೇನು ಫಲ ಎಂದ ದಾಸರು ಯಾರು ಅಂತ ಕೇಳಿದರೆ ಇಲ್ಲಿ ಯಾವ ದಾಸರು ಬರ್ತಾರೆ ಅವರೇ ನಮ್ಮ ಪುರಂದರ ದಾಸರು ಕನ್ನಡದಲ್ಲಿ ದ್ವಿ ವಚನವಿದೆ ಎಂದು ಹೇಳಿದ ಕವಿ ಯಾರು ಅಂತ ಕೇಳಿದರೆ ಯಾರಪ್ಪ ಇಲ್ಲಿ ನಾಲ್ಕು ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಸಿ ತೀನಂ ಶ್ರೀಕಂಠಯ್ಯನವರು ಕನ್ನಡದಲ್ಲಿ ದ್ವಿವಚನವಿದೆ ಅಂತೇಳಿ ಹೇಳಿದಂತಹ ಕವಿಯಾಗಿದ್ದಾರೆ ಹಸಿವಾದೊಡೆ ಹಳ್ಳ ಬಾವಿಗಳುಂಟು ಎಂದು ಹೇಳಿರ್ತಕ್ಕಂಥ ಕವಿ ಯಾರು ಅಂತ ಕೇಳಿದರೆ ಇಲ್ಲಿ ವಚನಕಾರರು ಯಾರು ಅಂತ ಕೇಳಿದರೆ ಯಾರಪ್ಪ ಎ ಅಕ್ಕಮಹಾದೇವಿ ಕುಮಾರವ್ಯಾಸ ಭಾರತವು ಮೊದಲು ಎಷ್ಟು ಪರ್ವಗಳನ್ನು ಹೊಂದಿತ್ತು ಎಷ್ಟು ಪರ್ವಗಳನ್ನು ಹೊಂದಿತ್ತಪ್ಪ ಅಂತಂದ್ರೆ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳ ಪೈಕಿ ಹತ್ತು ಸರಿಯಾದಂತಹ ಉತ್ತರ ಬಿ ಸರಿಯಾದಂತಹ ಉತ್ತರ ಅದೇ ತರನೆ ಚಿತ್ತವಿಲ್ಲದ ಗುಡಿಯ ಸುತ್ತಿದೊಡೆ ಫಲವೇನು ಎಂದ ಹೇಳಿದವರು ಯಾರು ಎಂದು ಹೇಳಿದಂತಹ ಕವಿ ಯಾರು ಇಲ್ಲಿ ಅಂತ ಕೇಳಿದರೆ ಯಾರಪ್ಪ ಅಂದ್ರೆ ಸರ್ವಜ್ಞ ಚಿತ್ತವಿಲ್ಲದ ಗುಡಿಯ ಸುತ್ತಿದಡೆ ಫಲವೇನು ಎಂತಕ್ಕಂಥ ವಾಕ್ಯವನ್ನ ಯಾರು ಹೇಳಿದರೆ ಇಲ್ಲಿ ಸರ್ವಜ್ಞ ಕರುಣಾಳು ಬಾ ಬೆಳಕೆ ಮುಸುಕಿದೆ ನೀ ಮೊಬ್ಬಿನಲ್ಲಿ ಎಂದ ಕವಿ ಯಾರು ಅಂತ ಕೇಳಿದರೆ ಇಲ್ಲಿ ಯಾರಪ್ಪ ಅಂದ್ರೆ ಬಿ ಎಂ ಶ್ರೀಕಂಠಯ್ಯನವರು ಅದೇ ತರನೇ ಪಾಂಚಾಲಿ ಇದು ಯಾರ ಹೆಸರು ತಮ್ಗೆಲ್ಲ ಗೊತ್ತಿರಬಹುದು ತುಂಬಾ ಪರಿಚಯ ದ್ರೌಪದಿ ಅದೇ ತರನೇ ಮುಂದಿನ ಒಂದು ಪ್ರಶ್ನೆ ಎಡೆಗೆ ಸಾಗೋಣ ಗೀಗಿ ಪದದ ಮೇಳದಲ್ಲಿ ಎಷ್ಟು ಜನ ಗಾಯಕರಿರುತ್ತಾರೆ ಎಷ್ಟು ಜನ ಇರುತ್ತಾರೆ ಅಂತಂದ್ರೆ ಮೂರರಿಂದ ನಾಲ್ಕು ಜನ ಇರ್ತಾರೆ ಗಾಯಕರು ದುಷ್ಯಂತನು ಶಾಕುಂತಲೆಗೆ ನೀಡಿದ್ದಂತಹ ಉಂಗುರವು ಯಾವ ಪ್ರಾಣಿಯ ಹೊಟ್ಟೆಯಲ್ಲಿ ದೊರಕಿತು ಏ ಸರಿಯಾದ ಉತ್ತರ ಮೀನು ಕಣ್ವಾ ಮಹಾಮುನಿಗಳ ಸಾಕು ಮಗಳು ಯಾರು ನಾಲ್ಕು ಆಪ್ಷನ್ಸ್ ಇದೆ ಇಲ್ಲಿ ಆಪ್ಷನ್ಸ್ಗಳ ಪೈಕಿ ಶಕುಂತಲೆ ಸರಿಯಾದಂತಹ ಉತ್ತರ ಚಾಡಿಕೋರ ಅಂತಕ್ಕಂಥ ಪದ ಯಾವ ನಾಮವಾಗಿದೆ ಇಲ್ಲಿ ಅಂತಂದ್ರೆ ನಾಲ್ಕು ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ ಅದರಲ್ಲಿ ಎ ಸರಿಯಾದಂತಹ ಉತ್ತರ ಚಾಡಿಕೋರ ಅಂತಕ್ಕಂಥ ಪದ ತದ್ದಿತ ಅಂತ ನಾಮ ಪ್ರತಯವನ್ನ ಹೊಂದಿದೆ ಹಗಲು ಕನಸು ಎಂಬುದು ಯಾವ ಸಮಾಸ ಹಗಲು ಕನಸು ಎಂಬುದು ಯಾವ ಸಮಾಸ ಸರಿಯಾಗಿ ನೋಡಿ ಸ್ನೇಹಿತರೆ ನಾಲ್ಕು ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ ನಾಲ್ಕು ಸಮಾಸಗಳನ್ನ ಕೊಟ್ಟಿದ್ದಾರೆ ಅದರ ಒಂದು ಸರಿಯಾದಂತಹ ಉತ್ತರ ತತ್ಪುರುಷ ಸಮಾಸ ಕೆಳದುಟಿ ಎಂಬುದು ಯಾವ ಸಮಾಸವಾಗಿದೆ ಯಾವುದಾಗಿದೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಇದೆ ಅದರಲ್ಲಿ ಎ ಸರಿಯಾದಂತಹ ಉತ್ತರ ಅಂಶಿ ಸಮಾಸ ಕತೆ ಹೇಳು ಎಂಬುದು ಯಾವ ಸಮಾಸ ಇಲ್ಲಿ ನಾಲ್ಕು ಆಪ್ಷನ್ಸ್ ಇದೆ ಅದರಲ್ಲಿ ನಾಲ್ಕನೇ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಯಾವುದು ಕ್ರಿಯಾ ಸಮಾಸ ಈ ಕೆಳಗೆ ಕೊಟ್ಟಿರ್ತಕ್ಕಂತ ನಾಲ್ಕು ಪದಗಳಲ್ಲಿ ಯಾವ ಪದವು ಅವಧಾರಣೆಯಿಂದ ಕೂಡಿದ ಕೂಡಿರ್ತಕ್ಕಂಥ ಪದವಾಗಿದೆ ಅಂತ ಕೇಳಿದರೆ ಯಾವ್ಯಾವ ಪದ ನೋಡ್ರಿ ನಾನು ನಾನು ನಾನೇ ನಾನು ಅಂತಕ್ಕಂಥ ನಾಲ್ಕು ಪದಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಯಾವ ಪದ ಅವಧಾರಣೆಯಿಂದ ಕೂಡಿದೆ ಅಂತಂದ್ರೆ ಸಿ ಸರಿಯಾದಂತಹ ಉತ್ತರ ನಾನೇ ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂತಿರುಗಿದೆನು ಇಲ್ಲಿ ಕೂಡಲೇ ಎಂಬುದು ಏನಿದೆ ಅವ್ಯಯಗಳ ಬಗ್ಗೆ ನಾವು ನೋಡುವುದಾದ್ರೆ ಅವ್ಯಯ ಬಗ್ಗೆ ಇಲ್ಲಿ ಕೇಳಿದರೆ ಸ್ನೇಹಿತರೆ ಆ ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂತಿರುಗಿದೆನು ಇಲ್ಲಿ ಕೂಡಲೇ ಅಂತಕ್ಕಂಥದ್ದು ಯಾವ ಅವ್ಯಯವಾಗಿದೆ ಅಂತಂದ್ರೆ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಆ ನಾಲ್ಕು ಆಪ್ಷನ್ಸ್ಗಳ ಪೈಕಿ ಬಿ ಸರಿಯಾದಂತಹ ಉತ್ತರ ಸಾಮಾನ್ಯ ವ್ಯಯ ಸಾಮಾನ್ಯವಾಗಿ ಮಾತಾಡ್ತಕ್ಕಂಥದ್ದು ಸಾಮಾನ್ಯ ವ್ಯಯ ಅದೇ ತರನೇ ಆಹಾ ನೀರು ಅಮೃತದಂತಿದೆ ಇಲ್ಲಿ ಆಹಾ ಎಂಬುದು ಯಾವ ಅವ್ಯಯವನ್ನ ತೋರಿಸುತ್ತೆ ಇಲ್ಲಿ ಯಾವ ಅವ್ಯಯ ಸಂಬಂಧ ಸೂಚಕಾವ್ಯಯವನ್ನ ತೋರಿಸುತ್ತೆ ಈ ಒಂದು ಕೆಳಗ್ ವಾಕ್ಯ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಮಗು ಕುಣಿಯುತ್ತಾ ಬೀದಿಗೆ ಹೋಯಿತು ಇಲ್ಲಿ ಕುಣಿಯುತ್ತಾ ಅಂತಕ್ಕಂಥ ಪದ ಏನಾಗಿದೆ ಇಲ್ಲಿ ನಾವ ಪದ ಆಗಿದೆನೋ ಅಥವಾ ಕ್ರಿಯಾಪದ ಆಗಿದೆನೋ ಅಥವಾ ಸಾಪೇಕ್ಷ ಕ್ರಿಯಾಪದ ಆಗಿದೆನೋ ಅಥವಾ ನವ ಪ್ರಕೃತಿ ಆಗಿದೆ ಯಾವ್ದಾಗಿದೆ ಅಂತಂದ್ರೆ ಇಲ್ಲಿ ಸಿ ಸರಿಯಾದಂತಹ ಉತ್ತರ ಸಾಪೇಕ್ಷ ಕ್ರಿಯಾಪದವಾಗಿದೆ ಯಾವುದು ಕುಣಿಯುತ್ತ ನೀವು ಬುದ್ಧಿವಂತರಾಗಿ ಬಾಳಿ ಇಲ್ಲಿ ಬುದ್ಧಿವಂತರಾಗಿ ಎಂಬುದು ಯಾವ ಪದವಾಗಿದೆ ಅಂತಂದ್ರೆ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಸರಿಯಾದಂತಹ ಉತ್ತರ ಕ್ರಿಯಾ ವಿಶೇಷಣ ನಾವು ಇಂಗ್ಲಿಷ್ ನಲ್ಲಿ ಅಂತ ಹೇಳ್ತೀವಲ್ಲ ಸೊ ಇಲ್ಲಿ ಬುದ್ಧಿವಂತರಾಗು ಅಂತಕ್ಕಂಥ ಪದ ಕ್ರಿಯಾ ವಿಶೇಷಣವಾಗಿದೆ ಅಂತದು ಎಂಬ ಪದ ವಾಚಕ ಯಾವುದು ಯಾವುದು ವಾಚಕ ಆಗಿದೆ ಇಲ್ಲಿ ಅಂತದು ಸಿ ಸರಿಯಾದಂತಹ ಉತ್ತರ ಪ್ರಕಾರ ವಾಚಕ ಕೈಕಾಲು ಮೂಡಿತೋ ನಬಕೆ ಈ ವಾಕ್ಯದಲ್ಲಿರ್ತಕ್ಕಂಥ ಅಲಂಕಾರ ಯಾವುದು ಅಂತ ಕೇಳಿದ್ದಾರೆ ನೋಡ್ರಿ ಸರಿಯಾಗಿ ವಾಕ್ಯವನ್ನ ಸರಿಯಾಗಿ ಓದ್ಕೊಂಡಾಗ ಆ ಅಲಂಕಾರದಲ್ಲಿ ಏನೇನು ವಿಶೇಷತೆ ಇದೆ ಅಂತ ಕಂಡು ಬಂದಾಗ ನಮಗೆ ಅಲಂಕಾರವನ್ನ ಸರಿಯಾಗಿ ಗುರುತಿಸ್ಬೋದು ಸ್ನೇಹಿತರೆ ಕೈಕಾಲು ಮೂಡಿತೋ ನಬಕೆ ಅಂತ ಇದೆ ಹೌದಾ ಯಾವ ಅಲಂಕಾರ ಬರುತ್ತೆ ಉತ್ಪ್ರೇಕ್ಷ ಅಲಂಕಾರ ಉತ್ಪ್ರೇಕ್ಷೆಯನ್ನ ಮಾಡಲಾಗಿದೆ ಇಲ್ಲಿ ಹಾಗಾಗಿ ಉತ್ಪ್ರೇಕ್ಷ ಅಲಂಕಾರ ನೆಕ್ಸ್ಟ್ ಸರ್ವಜ್ಞನು ಕಾವ್ಯದ ಯಾವ ಪ್ರಕಾರಕ್ಕೆ ಪ್ರಸಿದ್ಧನಾಗಿದ್ದಾನೆ ಸರ್ವಜ್ಞ ಯಾವ ರೀತಿಯಾದಂತಹ ಕಾವ್ಯಗಳನ್ನ ರಚನೆ ಮಾಡ್ತಾ ಇದ್ದ ತಮ್ಗೆಲ್ಲರಿಗೂ ಗೊತ್ತಿದೆ ತುಂಬಾ ಸಿಂಪಲ್ ಆಗಿರ್ತಕ್ಕಂತ ಪ್ರಶ್ನೆ ಇದು ನಾಲ್ಕು ಉತ್ತರಗಳ ಪೈಕಿ ತ್ರಿಪದಿ ತ್ರಿಪದಿಗಳನ್ನ ಅವ ಸಾಕಷ್ಟು ತ್ರಿಪದಿ ಕಾವ್ಯಗಳನ್ನ ರಚಿಸಿದ್ದಾರೆ ಅಂತ ಹೇಳ್ಬೋದು ಅದೇ ತರನೇ ಮೈಯೆಲ್ಲ ಕಣ್ಣಾಗಿ ಅಂತಂದ್ರೆ ಏನು ಈ ಪದದ ಒಂದು ಅರ್ಥ ಏನು ನುಡಿಗಟ್ಟಿನ ಅರ್ಥವೇನು ಅಂತಂದ್ರೆ ನಾಲ್ಕು ಆಪ್ಷನ್ಸ್ ಇದೆ ಅದರ ಪೈಕಿ ತುಂಬಾ ಜಾಗರೂಕನಾಗಿರು ಅಂತ ಅರ್ಥ ಕೊಡುತ್ತೆ ಮೈಯೆಲ್ಲ ಕಣ್ಣಾಗಿರ್ಬೇಕು ಅಂತ ಹೇಳ್ತಾರೆ ಅಂದ್ರೆ ತುಂಬಾ ಹುಷಾರ್ ತಂದಿಂದ ಇರ್ಬೋದು ಇರೋದಕ್ಕೆ ತುಂಬಾ ಆ ಹೇಳ್ತಾರೆ ಕನ್ನಡತಿ ಎಂಬಲ್ಲಿ ಯಾವ ಸಂಧಿ ಇದೆ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಲೋಪಸಂಧಿ ಸರಿಯಾದಂತಹ ಉತ್ತರ ಮಂದಾನಿಲ ರಗಳೆಯ ಲಕ್ಷಣ ಏನು ಅಂತಂದ್ರೆ ನಾಲ್ಕು ಆಪ್ಷನ್ಸ್ ಇದೆ ಇಲ್ಲಿ ನೋಡ್ರಿ ಆಪ್ಷನ್ ಎ ಸರಿಯಾದಂತಹ ಉತ್ತರ ಮಂದಾನಿಲ ರಗಳ ಲಕ್ಷಣ ಏನಪ್ಪಾ ಅಂತಂದ್ರೆ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳಲ್ಲಿ ಬರ್ತವೆ ಆ ಒಳಗೆ ನಾಲ್ಕು ಮಾತ್ರೆ ನಾಲ್ಕು ಗಣಗಳು ಬರೋದ್ರಿಂದ ಅದನ್ನ ನಾವೇನಂತ ಇದೀವಿ ಮಂದಾನಿಲ ರಗಳೆ ಅದೇ ತರನೆ ಬಹುವ್ರೀ ಸಮಾಸಕ್ಕೆ ನಿದರ್ಶನ ಅಥವಾ ಒಂದು ಉದಾಹರಣೆ ಅಂತಂದ್ರೆ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡ್ರಿ ಸ್ನೇಹಿತರೆ ಒಂದೇದು ಮುಂಬಾಗಿಲು ಅರಮನೆ ಕೆಂದಾವರೆ ನಾಲ್ಮೊಗ ಅಂತಿದೆ ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ಬಹುವ್ರೀ ಸಮಾಸಕ್ಕೆ ಉದಾಹರಣೆ ಯಾವುದಪ್ಪ ಅಂತಂದ್ರೆ ಡಿ ಸರಿಯಾದಂತಹ ಉತ್ತರ ನಾಲ್ಮೊಗ ಮುಮ್ಮಡಿ ರಚನೆಯಲ್ಲಿನ ಮೂರು ರೂಪ ಯಾವ್ಯಾವ ಈ ಮುಮ್ಮಡಿ ಅಂತಕ್ಕಂಥ ಪದ ಇದೆ ಅಲ್ಲ ಈ ಒಂದು ಪದದ ರಚನೆಯಲ್ಲಿ ಮೂರು ರೂಪ ಇದಾವೆ ಯಾವ್ಯಾವ ರೂಪ ಅಂತಂತಂದ್ರೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದು ಸರಿಯಾದಂತ ಉತ್ತರ ಅಂತಂದ್ರೆ ಸಂಖ್ಯಾ ವಿಶೇಷಣ ಯಾಕಂದ್ರೆ ಮುಮ್ಮಡಿ ಮೂರು ಮಡಿ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ ಮೂರು ಅಂತಕ್ಕಂಥದ್ದು ಸಂಖ್ಯೆಯನ್ನು ಸೂಚಿಸೋದ್ರಿಂದ ಇದೇನಾಗುತ್ತೆ ಸಂಖ್ಯಾ ವಿಶೇಷಣ ಇದು ಭವಿಷ್ಯತ್ ಕಾಲದ ವಾಕ್ಯವಾಗಿದೆ ಇಲ್ಲಿ ನಾಲ್ಕು ವಾಕ್ಯಗಳನ್ನ ಕೊಟ್ಟಿದ್ದಾರೆ ನಾಲ್ಕು ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ ಯಾವುದು ಭವಿಷ್ಯತ್ ಕಾಲದ ವಾಕ್ಯ ಆಗುತ್ತೆ ಅಂತೇಳಿ ತಾವೆಲ್ಲ ಗಮನಿಸ್ಬೇಕು ಸ್ನೇಹಿತರೆ ಮಕ್ಕಳು ಶಾಲೆಗೆ ಹೋಗುವರು ಮಕ್ಕಳು ಶಾಲೆಗೆ ಹೋದರು ಮಕ್ಕಳು ಶಾಲೆಗೆ ಹೋಗುವರು ಮಕ್ಕಳು ಶಾಲೆಗೆ ಹೋಗರು ಅಂದ್ರೆ ಇಲ್ಲಿ ಭವಿಷ್ಯತ್ ಫ್ಯೂಚರ್ ಟೆನ್ಸ್ ಬಗ್ಗೆ ನಾವು ಫೋಕಸ್ ಅನ್ನ ಕೊಡ್ಬೇಕಾದ್ರೆ ಇಲ್ಲಿ ಎ ಸರಿಯಾದಂತಹ ಉತ್ತರ ಅಂತ ಹೇಳ್ಬೋದು ಮಕ್ಕಳು ಶಾಲೆಗೆ ಹೋಗುವರು ಇದು ಭವಿಷ್ಯತ್ ಕಾಲವನ್ನು ಪ್ರತಿಬಿಂಬಿಸುತ್ತೆ ಅದೇ ತರನೇ ಮುಂದಿನ ಒಂದು ಪ್ರಶ್ನೆ ಎಡೆಗೆ ಸಾಗೋಣ ನ್ಯ ನ ಮ ಅಕ್ಷರಗಳಿಗೆ ಏನಂತ ಹೇಳಿ ಕರಿತಾ ಇದೀವಿ ನಾವು ಇಲ್ಲಿ ಅಂತಂದ್ರೆ ಇವುಗಳನ್ನ ಸರಿಯಾದಂತಹ ಉತ್ತರ ಅನುನಾಸಿಕಗಳು ಅಂತೇಳಿ ಕರಿತಾ ಇದ್ದೀವಿ ಅತ್ತಣಿಂ ಇದು ಯಾವ ವಿಭಕ್ತಿಗೆ ಉದಾಹರಣೆಯಾಗಿದೆ ಅತ್ತಣಿಂ ಇದು ಪಂಚಮಿ ವಿಭಕ್ತಿಗೆ ಉದಾಹರಣೆಯಾಗಿದೆ ಆಧ್ಯಾತ್ಮ ಯಾವ ಸಂಧಿ ಆಗುತ್ತೆ ಸ್ನೇಹಿತರೆ ಇದು ಅಂತಂದ್ರೆ ಸಂಧಿ ವಿದ್ಯುತ್ ಲೇಪನ ಈ ಪದವನ್ನ ಯಾವ ರೀತಿಯಾಗಿ ನಾವು ಪಡಿಸ್ಬರ್ಬೋದು ಇಲ್ಲಿ ನೋಡ್ರಿ ಒಂದೇದು ವಿದ್ಯುತ್ ಪ್ಲಸ್ ಲೇಪನ ವಿದ್ಯುತ್ ಪ್ಲಸ್ ಆಲೇಪನ ವಿದ್ಯುತ್ ಪ್ಲಸ್ ಉಲ್ಲೇಪನ ವಿದ್ಯುತ್ ಪ್ಲಸ್ ಲೇಪನ ಅಂತಿದೆ ಸರಿಯಾದಂತ ಉತ್ತರ ಎ ವಿದ್ಯುತ್ ಪ್ಲಸ್ ಲೇಪನ ಮುಂದಿನ ಒಂದು ಪ್ರಶ್ನೆ ನೋಡೋಣ ರಾಮನು ಮನೆಯಿಂದ ಹೊರಗೆ ಬಂದು ಕಾವೇರಿಯಲ್ಲಿ ಸ್ನಾನ ಮಾಡಿದ ಈ ವಾಕ್ಯದಲ್ಲಿ ರೂಢನಾಮ ಯಾವುದು ನೋಡ್ರಿ ಸರಿಯಾಗಿ ಗಮನಿಸಿ ಸ್ನೇಹಿತರೆ ಇದ್ರಲ್ಲಿ ರೂಢನಾಮ ಯಾವುದು ಅಂತಂದ್ರೆ ಬಿ ಸರಿಯಾದಂತಹ ಉತ್ತರ ಮನೆ ಮನೆ ಏನಾಗಿದೆ ರೂಢಿನಾಮವಾಗಿದೆ ಈ ಕೆಳಗಿರ್ತಕ್ಕಂಥ ಪದಗಳಲ್ಲಿ ಅನ್ವರ್ತನಾಮ ಪದ ಯಾವುದಾಗಿದೆ ಅಂತಂದ್ರೆ ಇಲ್ಲಿ ನಾಲ್ಕು ಕೊಟ್ಟಿದ್ದಾರೆ ಪದಗಳನ್ನ ನೋಡಿ ಅದರಲ್ಲಿ ಯಾವ್ದು ಅನ್ವರ್ತನಾಮ ಅಂತೇಳಿ ಗುರುತಿಸ್ಬೇಕು ಜಯಣ್ಣ ಪರ್ವತ ವಿದ್ವಾಂಸ ಭಾರತ ಯಾವುದು ಅನ್ವರ್ಥನಾಮ ಇದರಲ್ಲಿ ಅಂತಂದ್ರೆ ವಿದ್ವಾಂಸ ವಿದ್ವಾಂಸ ಅನ್ನೋದೇನಾಗಿದೆ ಅನ್ವರ್ಥನಾಮ ಪದವಾಗಿದೆ ಮುಖ್ಯೋಪಾಧ್ಯಾಯರು ತಮ್ಮ ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸಿದರು ಈ ವಾಕ್ಯದಲ್ಲಿ ಆತ್ಮಾರ್ಥಕ ಸರ್ವನಾಮ ಯಾವುದು ಅಂತೇಳಿ ಕೇಳಿದ್ದಾರೆ ವಾಕ್ಯವನ್ನು ಸರಿಯಾಗಿ ಓದ್ಕೊಳ್ಳಿ ಸ್ನೇಹಿತರೆ ಇದರಲ್ಲಿ ಸರಿಯಾದಂತ ಉತ್ತರ ಅಂತಂದ್ರೆ ತಮ್ಮ ಪೆರ್ಮರ್ ಎಂಬುದು ಯಾವ ಒಂದು ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತಂದ್ರೆ ಇಲ್ಲಿ ಸಿ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯಾಗಿದೆ ಮುಂದಿನ ಒಂದು ಪ್ರಶ್ನೆ ತ ಥ ದ ಧ ಲ ಸ ಈ ವರ್ಣೋತ್ಪತ್ತಿಗಳ ಸ್ಥಾನ ಏನಿದೆ ಅಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಎ ದಂತ್ಯ ದಂತ್ಯ ದಂತ್ಯದಿಂದ ಬರ್ತಕ್ಕಂಥ ಇವು ವರ್ಣೋತ್ಪತ್ತಿಗಳಾಗಿವೆ ಹೆಂಗೆ ಥ ಅಂದ್ರೆ ಅಲ್ಲಿನ ಸಹಾಯದಿಂದ ಥ ದ ಧ ಲ ಅಂದ್ರೆ ವರ್ಣೋತ್ಪತ್ತಿಗಳಿಂದ ಇದು ದಂತ್ಯ ವರ್ಣೋತ್ಪತ್ತಿಗಳ ಒಂದು ಸ್ಥಾನದಿಂದ ಉತ್ಪತ್ತಿಯಾದಂತಹ ಪದಗಳಿವು ಅದೇ ತರನೆ ಗುರು ಶಬ್ದದ ಸ್ತ್ರೀಲಿಂಗ ಯಾವುದು ಅಂತೇಳಿ ಕೇಳಿದ್ದಾರೆ ನೋಡಿ ಸ್ನೇಹಿತರೆ ಬಹಳ ಇವು ಅಹ್ ಒಂದೊಂದ್ಸಲ ಕನ್ಫ್ಯೂಷನ್ ಮಾಡ್ತವೆ ಅದಕ್ಕಾಗಿ ಸರಿಯಾಗಿ ನೋಡ್ಕೊಳ್ರೆ ಗುರು ಶಬ್ದದ ಸ್ತ್ರೀಲಿಂಗ ಯಾವುದಪ್ಪ ಅಂತಂದ್ರೆ ಗುರ್ವಿ ಗುರ್ವಿ ಅನ್ನೋದು ಸರಿಯಾದಂತಹ ಸ್ತ್ರೀಲಿಂಗ ಶಬ್ದ ಪದ ಆಗಿದೆ ಕೂಸು ಮಲಗಿದೆ ಇದರಲ್ಲಿ ಇರ್ತಕ್ಕಂಥ ಲಿಂಗ ಯಾವುದು ಕೂಸು ಮಲಗಿದೆ ಇದರಲ್ಲಿ ಇರ್ತಕ್ಕಂಥ ಲಿಂಗ ಯಾವ್ದಪ್ಪ ಅಂದ್ರೆ ನಾಲ್ಕು ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ ಆಪ್ಷನ್ಸ್ ಗಳ ಪೈಕಿ ಯಾವ ಸರಿಯಾದ ಉತ್ತರ ಅಂತಂದ್ರೆ ಹೌದು ಸಿ ನಿತ್ಯ ನಪುಂಸಕ ಲಿಂಗ ಡೆತ್ ಸರ್ಟಿಫಿಕೇಟ್ ಸಂವಾದಿಯ ಸಂವಾದಿಯಾದ ಕನ್ನಡ ಶಬ್ದ ಯಾವುದು ಅಂದ್ರೆ ಡೆತ್ ಸರ್ಟಿಫಿಕೇಟ್ ಅನ್ನ ಅಂತಕ್ಕಂಥ ಇಂಗ್ಲಿಷ್ ಪದವನ್ನ ಕನ್ನಡಕ್ಕೆ ಅನುವಾದ ಮಾಡಿದಾಗ ಅದು ಆಗ್ತಕ್ಕಂಥ ಪದ ಯಾವುದು ಅಂತಂದ್ರೆ ಯಾವುದು ಎ ಸರಿಯಾದಂತಹ ಉತ್ತರ ಮೃತ ಪತ್ರ ಡೆತ್ ಸರ್ಟಿಫಿಕೇಟ್ ಮೃತ ಪತ್ರ ಇದರಲ್ಲಿ ಈ ಕೆಳಗೆ ಒಂದು ನಾಲ್ಕು ಪದಗಳನ್ನ ಕೊಟ್ಟಿದ್ದಾರೆ ಆ ನಾಲ್ಕು ಪದಗಳಲ್ಲಿ ಯಾವ್ದು ಸರಿ ಅಂತ ನೀವು ಹೇಳಬೇಕು ವಿವಿಧತ ವಿವಿಧತೆ ವೈವಿಧ್ಯ ವೈವಿಧ್ಯತೆ ಇದರಲ್ಲಿ ನಾಲ್ಕನೇ ಸರಿಯಾದಂತಹ ಉತ್ತರ ವೈವಿಧ್ಯತೆ ಪೂಜ್ಯ ಇದರ ವಿರುದ್ಧ ಪದ ಯಾವುದಪ್ಪ ಅಂತಂದ್ರೆ ತ್ಯಾಜ್ಯ ಪೂಜ್ಯ ತ್ಯಾಜ್ಯ ಐಹಿಕ ಇದರ ವಿರುದ್ಧ ಪದ ಯಾವುದಪ್ಪ ಅಂತಂದ್ರೆ ನಾಲ್ಕು ಆಪ್ಷನ್ಸ್ ಗಳ ಕೊಟ್ಟಿದ್ದಾರೆ ಆಪ್ಷನ್ಸ್ಗಳ ಪೈಕಿ ಪಾರಮಾರ್ಥಿಕ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಜಂಗಮ ಪದದ ವಿರುದ್ಧ ಪದ ಜಂಗಮ ಪದದ ವಿರುದ್ಧ ಪದ ಅಂತಂದ್ರೆ ಸ್ಥಾವರ ಹೌದಾ ಹಾಗಿದ್ರೆ ಸ್ನೇಹಿತರೆ ಇಲ್ಲಿವರೆಗೂ ಕೂಡ ಏನ್ ಮಾಡಿದ್ವಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳ ಬಗ್ಗೆ ನಾವು ಜ್ಞಾನವನ್ನ ತಿಳ್ಕೊಂಡಿದೀವಿ ಸ್ನೇಹಿತರೆ ತಮ್ಗೆಲ್ಲರಿಗೂ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನಮ್ಗೆ ಹಾಗಾಗಿ ದಯವಿಟ್ಟು ನಮ್ಮ ವಿಡಿಯೋವನ್ನ ಪೂರ್ಣವಾಗಿ ತಾವು ವಾಚ್ ಮಾಡಬೇಕು ಸೊ ನಿಮ್ಮ ಕಾಮೆಂಟ್ಗಳನ್ನ ಹಾಕಿ ಅದೇ ರೀತಿಯಾಗಿ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು